ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋಲಿ ಎರಡು ಸೂಪರ್ ಆಗಿರೋ ರೆಸಿಪಿನ ತೋರಿಸ್ತೀನಿ. ಈ ರೆಸಿಪಿನ ಏನಾದರೂ ನೀವು ರೆಗ್ಯುಲರಾಗಿ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ಸ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಒಂದು ವಾರದಲ್ಲೇ 3-5 kgವರೆಗೂ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಸೊ ಅಷ್ಟು ಎಫೆಕ್ಟಿವ್ ಆ್ಯಂಡ್ ತುಂಬಾ ವರ್ಕ್ ಆಗುವಂಥ ರೆಸಿಪಿ ಇವು. ಸೊ ಇವು ಬಂದುಬಿಟ್ಟು ಹೈ ಪ್ರೋಟೀನ್, ಹೈ ಫೈಬರು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಬೆಸ್ಟ್ ರೆಸಿಪೀಸು. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಡಿನ್ನರ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಯಾವ ಟೈಮಲ್ಲಾದರೂ ತೊಗೋಬೋದು. ಸೊ ಅಂಥ ಎರಡು ರೆಸಿಪಿನ ತೋರಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಜೋಳದಿಂದ ಮಾಡುವಂಥ ಇಡ್ಲಿ. ಹೌದು, ಈ ಜೋಳದ ಇಡ್ಲಿನ ನೀವು ಹೇಳಿದ್ನಲ್ಲ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಇಂಚ್ ಲಾಸ್ ಜೊತೆಗೆ ವೆಯ್ಟ್ ಲಾಸ್ ಎಷ್ಟು ಬೇಗ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಲಾಸ್ಟ್ ಟೈಮ್ ನಾನು ಜೋಳದಿಂದ ಮಾಡೋ ಅಂಥ ದೋಸೆನ ತೋರಿಸ್ಕೊಟ್ಟಿದ್ದೆ, ತುಂಬ ಜನಕ್ಕೆ ಇಷ್ಟ ಆಗಿದೆ, ರೆಸಿಪಿ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಅದೇ ಥರ ಇದು ಜೋಳದ ಇಡ್ಲಿ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ 1 ಕಪ್ಪಷ್ಟು ಜೋಳನ ತೊಗೊಂಡಿದ್ದೀನಿ. ಅದಕ್ಕೆ ಸಪ್ರೇಟ್ ಸಪ್ರೇಟ್ ನೆನೆಸಿಟ್ಕೊಂಡಿದ್ದೀನಿ, ಒಂದೇದರಲ್ಲಿ ನೆನೆಸಿಟ್ಕೊಳ್ಬೇಡಿ. ನಾನು ಏನಕ್ಕೆ ಅಂತ ನಾನು ಮುಂದೆ ತಿಳಿಸ್ತೀನಿ. 1 ಕಪ್ಪಿಗೆ ನಾನಿಲ್ಲಿ 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ. ಇವನ್ನ ಎರಡನ್ನೂ ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಮಿನಿಮಮ್ 8-10 ತಾಸನ್ನು ನೆನೆಸಿಟ್ಕೋಬೇಕು. ಸೊ ಈ ಥರ ಸಪ್ರೇಟಾಗಿ ನೆನೆಸಿಟ್ಕೊಂಡಿರುವಂಥ ಜೋಳನ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಉದ್ದಿನಬೇಳೆಗೆ ಒಂದು ಇಡಿಯಷ್ಟು ನಾವು ಅವಲಕ್ಕಿನ ನೆನೆಸಿಟ್ಕೊಂಡು ಅವಲಕ್ಕಿನ ಒಂದು 2 ಸಲ ಚೆನ್ನಾಗಿ ಏನು ವಾಶ್ ಮಾಡಿಬಿಟ್ಟು ಅದನ್ನು ಉದ್ದಿನಬೇಳೆಗೆ ಜೊತೆಗೆ ಹಾಕಿಬಿಟ್ಟು ಫುಲ್ ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಈ ಥರ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಬಿಡಿ. ನೆಕ್ಸ್ಟು ಇದರಲ್ಲಿ ಅಂದರೆ ನೀವು ಜೋಳನ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಜೋಳನ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಆ್ಯಂಡ್ ಏನಕ್ಕೆ ಆ ಥರ ಅಂತಂದರೆ ನಮಗೆ ಈ ಇಡ್ಲಿ, ಜೋಳದ ಇಡ್ಲಿ ಬಂದುಬಿಟ್ಟು ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರಬೇಕು ಅಂತಂದರೆ ನಾನು ಹೇಳೋ ಅಂಥ ಈ ಪ್ರೊಸೀಜರ್ನ ಫಾಲೋ ಮಾಡಿ ಎಲ್ಲ ಹಾಕಿ ಒಂದೇದರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಇಡ್ಲಿಗಳು ಸ್ವಲ್ಪ ಹಾರ್ಡಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೊಂದು ಸರಿ ಅನ್ಸೋದಿಲ್ಲ, ಒಳಗಡೆ ಎಲ್ಲ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದೇ ನೀವು ನಾನು ಹೇಳೋ ವೇಯಲ್ಲಿ ನೀವು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಅಕ್ಕಿ ಇಡ್ಲಿ, ರವೆ ಇಡ್ಲಿ ಎಲ್ಲ ಮಾಡ್ಕೊಳ್ಳಿ ತೊಗೊಳ್ತೀವಲ್ಲ, ಅದಕ್ಕಿಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುವಂಥ ಈ ಇಡ್ಲಿ. ಆ್ಯಂಡ್ ಎಷ್ಟು ತೊಗೋಬೇಕು ವೆಯ್ಟ್ ಲಾಸ್ಗೆ ಅನ್ನೋದನ್ನು ನೀವು ಖಂಡಿತ ತಿಳ್ಕೊಂಡು ಈ ರೆಸಿಪಿನ ನೀವು ತೊಗೊಳ್ಬೋದು, ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ನಾನು ಹೇಳಿದ್ನಲ್ಲ ಫಸ್ಟೇ ಸಪ್ರೇಟ್ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಏನಕ್ಕೆ ಆ ಥರ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಜೋಳ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಜುರಿ ಜುರಿ ಅಂತ ಹೇಳ್ತೀವಲ್ಲ, ತುರಿ ತುರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ರವೆ ರವೆ ಹೇಗಿರುತ್ತಲ್ಲ ಆ ಥರ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ. ಈಗೆಲ್ಲನೂ ಕಂಪ್ಲೀಟ್ ಉದ್ದಿನಬೇಳೆ ನಾವು ಮಾಡ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಗೆ ರುಬ್ಕೊಂಡಿರೋವಂಥ ಈ ಜೋಳ ಜುರಿ ಜುರಿಯಾಗಿ ಇದ್ದರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹೇಳಿದ್ನಲ್ಲ ಆವಾಗಲೇ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಈ ಥರ ನಾವೇನು ಕಲಸಿಟ್ಕೊಂಡ್ಬಿಟ್ಟು ಓವರ್ ನೈಟ್ ಬಿಟ್ಬಿಡಬೇಕು, ಫರ್ಮೆಂಟೇಷನ್ ಆಗಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಹಿಟ್ಟು ಅಂತೇಳ್ಬಿಟ್ಟು. ಇದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೋ ಇಡ್ಲಿನೂ ಅಷ್ಟೇ, ಅಷ್ಟು ಸಾಫ್ಟಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಏನು ಮಕ್ಕಳಿಗೂ ಕೊಡೋದ್ರಿಂದ ನಾರ್ಮಲಾಗಿ ಅಕ್ಕಿ ಇಡ್ಲಿನ ತೊಗೊಳೋದಕ್ಕಿಂತ, ಅಕ್ಕಿ ಇಡ್ಲಿ ಅಥವಾ ರವೆ ಇಡ್ಲಿ ಅವೆಲ್ಲ ತೊಗೊಳೋದಕ್ಕಿಂತ ಈ ಥರ ಸಜ್ಜೆಯಿಂದಾಗಿರ್ಬೋದು, ರಾಗಿಯಿಂದಾಗಿರ್ಬೋದು, ಜೋಳದಿಂದಾಗಿರ್ಬೋದು, ಈ ಥರ ಇಡ್ಲಿಗಳನ್ನ ಅಥವಾ ದೋಸೆಗಳನ್ನ ಮಾಡ್ಕೊಂಡು ತೊಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇಳಿದ್ನಲ್ಲ ನಮ್ಮ ವೆಯ್ಟ್ ಲಾಸ್ ಪ್ರೋಸೆಸ್ನ ತುಂಬ ಬೇಗನೆ ಮಾಡುತ್ತೆ. ಫಾಸ್ಟ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ನಾವು ಅಂದರೆ ಹೆಲ್ದಿ ವೇಯಲ್ಲಿ ನಮಗೆ ಫಾಸ್ಟಾಗಿ ರಿಸಲ್ಟ್ಸ್ ಬೇಕು ಅಂದ್ಕೊಂಡವರು ಡೆಫಿನೆಟ್ಲಿ ಈ ಥರ ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ಸ್ ಬರೋದು. ನಾವು ಯಾವ ಥರ ಇಡ್ಲಿ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಹೈ ಫ್ಲೇಮಲ್ಲಿ ಒಂದು 12-15 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಇಡ್ಲಿ ರೆಡಿಯಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ದಾವ? ಆ್ಯಂಡ್ ಈಗ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಜಸ್ಟ್ ಏನಿಲ್ಲ, ಒಂಚೂರು ಹೊಸಪೇಟೆಗೆ ಹೋಗ್ತಾ ಇದ್ದೀನಿ. ನಂದು ಡಿಎಲ್ಇದು ಎಕ್ಸಾಮ್ ಇತ್ತು, ಸೊ ಹಾಗಾಗಿ ಡ್ರೈವಿಂಗ್ ಲೈಸೆನ್ಸಿಂದ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಆರಾಧ್ಯನ್ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಈಗ ನಾನು ಹೊರಟಿದ್ದೀನಿ. ಮತ್ತೆ ಅದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಆಗಿದೆ. ಸೊ ಯಾವ ರೀತಿಯಾಗಿ ನಾನು ಸಿಂಪಲ್ ಆಗಿ ರೆಡಿ ಆಗ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಫಸ್ಟು ನಾನು ಏನು ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಸ್ಟ್ ಅಂಡ್ ಶೂ, ನೀವು ಹೊರಗಡೆ ಹೋದ್ರು ಮನೆಯಲ್ಲಿದ್ದರೂ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ಏನೇ ಸ್ಕಿಪ್ ಮಾಡಿದ್ರು ಸನ್ಸ್ಕ್ರೀನ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ನಿಮಗೆ ಆಲ್ರೆಡಿ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದುಬಿಟ್ಟು
ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು. ನಿಮಗೆ ಯಾವುದೇ ಥರದ ಸ್ಕಿನ್ ಇಶ್ಯೂಸ್ ಇದ್ರೂ, ಲೈಕ್ ಪಿಗ್ಮೆಂಟೇಷನ್ ಆಗಿರ್ಬೋದು. ನನಗೆ ತುಂಬ ಜನ ಕೇಳೋದೇನಂದ್ರೆ ನನಗೆ ಸ್ಕಿನ್ ಎಲ್ಲ ಡಾರ್ಕ್ ಆಗಿಬಿಟ್ಟಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಆ್ಯಂಡ್ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗಿದೆ, ಯಾವ ಥರ ನಾವು ಅದನ್ನು ಓವರ್ಕಮ್ ಮಾಡಬೇಕು ಅಂತ. ಸೊ ಈ ಥರದಕ್ಕೆಲ್ಲ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸ್ಕಿನ್ ಪಿಗ್ಮೆಂಟೇಷನ್ ಎಲ್ಲ ಆಗ್ತಾ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಡರ್ಮೋಟೊಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ಅವರು ಪ್ರಿಸ್ಕ್ರೈಬ್ ಮಾಡೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿಬಿಟ್ಟು ರಿಸಲ್ಟ್ಸ್ ಬರುತ್ತೆ. ಸೊ ಅದೇ ಥರ ನಿಮಗೆ ಡಾಕ್ಟರ್ ಹತ್ರ ಎಲ್ಲ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಕುತ್ಕೊಂಡು ಕ್ಯೂರ್ ಸ್ಕಿನ್ ಅಂತೇಳಿ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗಿರುವಂಥ ಏನು ಸ್ಕಿನ್ ಇಶ್ಯೂಸ್ನ ಅದರಲ್ಲಿ ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ನಿಮಗೆ ಬೇಕಾಗುವಂಥ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ನಿಮಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿನೇ ನಂದು ಸ್ಕಿನ್ ಇಷ್ಟೊಂದು ವಿಸಿಬಲ್ ಡಿಫ್ರೆನ್ಸ್ ಕಾಣಿಸ್ತಾ ಇರೋದು. ನನಗೂ ಅಷ್ಟೇ ಓಪನ್ ಪೋರ್ಸ್ ಇತ್ತು, ಅಂದ್ರೆ ಟ್ಯಾನಿಂಗ್ ತುಂಬ ಜಾಸ್ತಿ ಆಗ್ತಿತ್ತು. ನಾನು ಹೊರಗಡೆ ಹೋಗಿಲ್ಲ ಅಂದ್ರೂ ಮನೆಯಲ್ಲಿದ್ದಾಗ ಏನು ಟ್ಯಾನ್ ಜಾಸ್ತಿ ಆಗ್ತಿತ್ತು. ಸೊ ಇದೆಲ್ಲನೂ ನನಗೆ ಸೊಲ್ಯೂಷನ್ ಸಿಕ್ಕಿದೆ. ಹಾಗಾಗಿನೇ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇವು. ನನ್ನ ಕಿಟ್ಟಲ್ಲಿ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ, ಒಂದು ಸಿರಮೈಡ್ ಕ್ರೀಮು, ಒಂದು ಸನ್ಸ್ಕ್ರೀನು, ಒಂದು ಏನು ಸಿರಮು ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಒಂದೇ ಥರ ಇರಲ್ಲ ಕಿಟ್ಟು. ಕಿಟ್ ಅವ್ರವ್ರ ಸ್ಕಿನ್ಗೆ ತಕ್ಕಂಗೆ ಅವ್ರವ್ರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ಕಿಟ್ಟಿಂದು ಪ್ರೈಸ್ ಬಂದುಬಿಟ್ಟು 1500 rupees. ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 100 rupees ಆಫು ಸಿಗುತ್ತೆ. ಆ್ಯಂಡ್ ನನ್ನ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಈಗ ಇದರಲ್ಲಿ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತೀನಿ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ, ನೀವೇ ನೋಡ್ತೀರಾ. ನಾನು ಲಾಸ್ಟ್ ಟೈಮ್ ಕೂಡ ಮೆನ್ಷನ್ ಮಾಡಿದಾಗ ತುಂಬ ಜನ ಇದ್ರದ್ದು ಡೀಟೇಲ್ಸ್ ಎಲ್ಲ ಕೇಳಿದ್ರಿ, ಯಾವುದು ಪ್ರಾಡಕ್ಟ್ ನನಗೆ ಲಿಂಕ್ ಕೊಡಿ ಅಂತ. ಸೊ ಇದು ಬಂದುಬಿಟ್ಟು ನನಗೆ ಸೂಟ್ ಆಗುವಂಥದ್ದು, ನನಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಕೊಟ್ಟಿರುವಂಥ ಪ್ರಾಡಕ್ಟ್ಸು. ಹಾಗಾಗಿ ಇದೇ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಡಿ. ನೀವು ಒಂದ್ಸರಿ ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಥರ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತೇಳಿ. ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಅಬೋವ್ 17 ಇರೋವಂಥ ಎಲ್ಲರೂ ಯೂಸ್ ಮಾಡ್ಬೋದು. ಸೊ ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ನಲ್ಲಿ ಅಂತ. ನಾನು ಯೂಶ್ವಲಿ ಮೇಕಪ್ಸ್ ಎಲ್ಲ ನಾನು ಏನಾದರೂ ಅಕೇಷನ್ಸ್ ಈ ಥರ ಫಂಕ್ಷನ್ಸ್ ಎಲ್ಲ ಆ ಟೈಮಲ್ಲಿ ಮಾತ್ರ ಮೇಕಪ್ಸ್ನ ಯೂಸ್ ಮಾಡೋದು, ಇಲ್ಲಾಂತಂದರೆ ಈ ಥರ ಸನ್ಸ್ಕ್ರೀನು, ಒಂದು ಲಿಪ್ಸ್ಟಿಕ್ಕು, ಈ ಥರ ಸಿಂಪಲ್ ಆಗಿ ರೆಡಿ ಆಗಿಬಿಡ್ತೀನಿ. ಸೊ ಈಗ ಒಂದು ಸಿಂಪಲ್ ಆಗಿ ಒಂದು ಕ್ಲಚ್ ಹಾಕೊಂಡ್ಬಿಡೋಣ. ಸೊ ಕ್ಲಚ್ ಹಾಕೊಂಡಿದ್ದಾಯ್ತು. ಆ್ಯಂಡ್ ಈಗ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ನೈಕಾದು ಚಾಯ್. ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ಲಿಪ್ ಬಾಮ್ ಕಂಪಲ್ಸರಿ, ನಾನು ಆಲ್ರೆಡಿ ಎಲ್ಲ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೆ. ಯಾರಿಗೆಲ್ಲ ತುಂಬ ಲೈಕ್ ನ್ಯೂಡ್ ಕಲರ್ಸ್ ಡಾರ್ಕ್ ಇಷ್ಟ ಆಗಲ್ಲ ಅಂತವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಸೊ ನೋಡಿ ಚೆನ್ನಾಗಿದೆ ಎಲ್ಲ ಕಲರ್, ಆ್ಯಂಡ್ ನಂಗಂತೂ ತುಂಬಾ ಫೇವ್ರೇಟ್. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವಾಚ್ ಹಾಕೊಂಡ್ಬಿಡೋಣ. ಸೊ ಇಷ್ಟೇ ನೋಡಿ, ಗೆಟ್ ರೆಡಿ ವಿತ್ ಮೀ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಆಯ್ತಲ್ಲ. ಆ್ಯಂಡ್ ಈಗ ಸೊ ನೀವೇ ನೋಡಿ ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಆ್ಯಂಡ್ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂತ. ತುಂಬಾ ಸಾಫ್ಟ್ ಇರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಇಡ್ಲಿಗಳನ್ನ ವೆಯ್ಟ್ ಲಾಸ್ ಮಾಡೋರು ಎಷ್ಟು ತೊಗೊಳ್ಬೋದು ಅಂತಂದರೆ, ಏನು ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ಇದ್ದೀರಿ ಅಂತಂದರೆ ಅಂಥವರು 4 ಇಡ್ಲಿನ ತೊಗೊಳ್ಬೋದು. ನಾರ್ಮಲ್ ಆಗಿರೋರು 3 ಇಡ್ಲಿ ಸಾಕು, 3 ಜಾಸ್ತಿ ಬೇಡ. ಯಾಕಂದರೆ ಪೋರ್ಷನ್ ಕಂಟ್ರೋಲೂ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ 4 ಇಡ್ಲಿ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಯಾರಿಗೆಲ್ಲ PCOD, ಥೈರಾಯ್ಡು ಆ್ಯಂಡ್ ಡಯಾಬೆಟಿಕ್ಸು ಈ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ ಅಂಥವರು ನಾರ್ಮಲಾಗಿ ಮಾಡುವಂಥ ಇಡ್ಲಿ ದೋಸೆ ಮನೇಲಿ ಅಕ್ಕಿಯಿಂದ ಮಾಡುವಂಥದ್ದನ್ನ ನೀವು ತೊಗೊಳೋದನ್ನ ಅವಾಯ್ಡ್ ಮಾಡಿ ಈ ಥರದ ಜೋಳದ್ರಿಂದ ಏನು ರಾಗಿಯಿಂದ ಸಜ್ಜೆಯಿಂದ ಮಾಡಿರೋವಂಥದ್ದನ್ನ ನೀವು ತೊಗೊಂಡಾಗ ನಿಮಗೆ ಹೆಲ್ತ್ ಇಶ್ಯೂಸಲ್ಲೂ ತುಂಬಾ ಕ್ಯೂರ್ ಆಗುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಹೊಸಪೇಟೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನಂದು ಮತ್ತು ತಂಗಿದ್ದು ಇಬ್ಬರದು DL ಫೋರ್ ವೀಲರ್ ಮತ್ತು 2-wheeler ಎರಡರದು ಏನು ಟ್ರಯಲ್ ಇತ್ತು ಮತ್ತು ಎಕ್ಸಾಮ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ನೋಡಿ. ಆರಾಧ್ಯನ ಸ್ಕೂಲಿಗೆ ಕಳಿಸಿದೆ, ಅವಳು ಬರೋಷ್ಟರಲ್ಲೇ ಬೇಗನೆ ಹೋಗಿ ಅಟೆಂಡ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. DL ಮಾಡ್ಸೋಕ್ಕೇನೋ ಅಪ್ಲೈ ಮಾಡ್ತಾ ಇದ್ದೀವಿ, ಬಟ್ ಅದು ಬರೋದಕ್ಕೇನೋ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಕಾರ್ ತೊಗೊಂಡು ಬಂದಾಗಿಂದ ಆಲ್ಮೋಸ್ಟ್ ಈಗ ನೋಡಿ 6 months ಮೇಲೆ ಆಗೋಯಿತು ನಾವು ಕಾರ್ ತೊಗೊಂಡು.
ಅವಾಗಿಂದನೂ ಹೇಳ್ತಾನೆ ಇದ್ದಾರೆ, ಕಲ್ತ್ಕೋ ಕಾರ್ನ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ, ಕಲ್ಸ್ಕೊಡ್ತೀನಿ ಅಂತ. ಬಟ್ ಆಗ್ತಾನೇ ಇಲ್ಲ, ಏನೋ ಒಂದಾಗಿ ಪೋಸ್ಟ್ಪೋನ್ ಆಗಿ, ಓಕೆ ನೆಕ್ಸ್ಟ್ ವೀಕಲ್ಲಿ ಕಲಿಯೋಣ ಇಲ್ಲ ಆಮೇಲೆ ಕಲಿಯೋಣ ಅಂತೇಳಿ ಅಂದ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ. ಬಟ್ ಏನು, ಆಲ್ರೆಡಿ ನಾವು ಡಿ ಎಲ್ಗೆ ಅಪ್ಲೈ ಮಾಡಿರೋದ್ರಿಂದ ಈಗ ಕಂಪಲ್ಸರಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಲಾಸ್ಟ್ ಟೈಮು ಅಷ್ಟೇ, ಟೂ ವೀಲರ್ನ ನಾನು ಸ್ಕೂಟಿನ ಕಲ್ತಿದ್ದೆ ಚೆನ್ನಾಗಿ, ಲಡ್ಡುನ, ಲಡ್ಡುದು ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ. ವ್ಲಾಗ್ಸ್ ನೋಡಿಲ್ಲ ಅಂದರೆ ನೋಡಿ, ನನಗಂತೂ ತುಂಬಾ ಇಷ್ಟ. ಅವಾಗ ಇಷ್ಟು ದಿನ ನಾನು ಏನು ಟೂ ವೀಲರು ಬರ್ತಾ ಇರಲಿಲ್ಲ, ಬಟ್ ಒಬ್ಬಳೇ ಎಲ್ಲ ಟೂ ವೀಲರೆಲ್ಲ ಕಲ್ತ್ಕೊಂಡು ಖುಷಿಯಾಗಿತ್ತು. ಬಟ್ ಸಡನ್ನಾಗಿ ಇನ್ನೇನು ಟ್ರಾಫಿಕಲ್ಲೆಲ್ಲ ತೊಗೊಂಡೋಗಿ ಪರ್ಫೆಕ್ಟ್ ಆಗಬೇಕು ಅನ್ನೋಷ್ಟರಲ್ಲೇ ನನ್ನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಹಂಗಾಗಿ ಸೊ ಅದನ್ನು ಅಲ್ಲಿಗೆ ಬಿಟ್ಟೆ. ಬಟ್ ಈಗ ಒಂಚೂರು ಮತ್ತೆ ಒಂದು ಎರಡು ಮೂರು ದಿನ ಸ್ವಲ್ಪ ಕಲ್ತ್ಕೊಂಡ್ರೆ ಆರಾಮಾಗಿ ಬಂದುಬಿಡುತ್ತೆ. ಸೊ ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಫೋರ್ ವೀಲರ್ದೇನಿದೆಯಲ್ಲ ಕಾರಿಂದು ಕಲೀಲೇಬೇಕು. ಅದು ಬೇರೆ, ನಮ್ಮದು ಸ್ವಲ್ಪ ಕ್ಲಚ್ ಇಲ್ಲ, ಹಂಗಾಗಿ ಹೊರಗಡೆ ಕಲಿಯೋದಕ್ಕೂ ನಮ್ಮ ಕಾರಲ್ಲಿ ಕಲಿಯೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನು ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ವ್ಲಾಗ್ಸ್ನ ಶೂಟ್ ಮಾಡ್ಕೊತೀನಿ, ಯಾಕಂದರೆ ನನಗೂ ಫ್ಯೂಚರಲ್ಲಿ ಅದನ್ನ ನೋಡಿದಾಗೆಲ್ಲ ಮೆಮೊರೀಸ್ ಥರ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ನಾವು ಆರ್ ಟಿ ಒಗೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಸೊ ಅಲ್ಲಿ ಏನೇನೆಲ್ಲ ಇತ್ತು ಪ್ರೊಸೀಜರ್ ಅದನ್ನೆಲ್ಲ ಫಾಲೋ ಮಾಡಿ ಅಲ್ಲೇ ಒಂದು ಟೂ ಅವರ್ಸ್ ಆಗೋಯಿತು. ತುಂಬಾ ರಶ್ ಇತ್ತು, ಆ್ಯಂಡ್ ಏನು ಸರ್ವರ್ ಬೇರೆ ಡೌನ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಲೇಟಾಯಿತು. ಸೊ ಹೊಟ್ಟೆ ಬೇರೆ ಹಶ್ವಾಗ್ಬಿಟ್ಟಿತ್ತು, ಹಂಗಾಗಿ ಖಾನಾವಳಿಗೆ ಹೋಗ್ಬಿಟ್ಟು ರೊಟ್ಟಿ ಊಟ ಮಾಡಿದ್ವಿ. ಸೊ ನಾನು ಹೋಳಿಗೆ ಏನೂ ತಿಂದಿರಲಿಲ್ಲ, ರೊಟ್ಟಿ ಊಟ ಮಾಡಿಕೊಂಡು ಅಮ್ಮನ ಮನೆಗೆಲ್ಲ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನೆಕ್ಸ್ಟ್ ಮತ್ತೆ ಆರಾಧ್ಯ ಸ್ಕೂಲಿಂದ ಬರೋಷ್ಟರಲ್ಲೇ ಬಂದುಬಿಡಬೇಕು, ಇಲ್ಲಾಂದರೆ ಅವಳು ಬೇಜಾರಾಗ್ತಾಳೆ ಅಂತೇಳಿ ಮತ್ತೆ ರಿಟರ್ನ್ ಆಗಿಬಿಟ್ವಿ. ನೆಕ್ಸ್ಟ್ ಇಲ್ಲಿ ಈವ್ನಿಂಗ್ ನಾನು ನೈಟ್ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಹೇಳಿದ್ದಲ್ಲ ಎರಡು ರೆಸಿಪಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ತುಂಬ ಒಳ್ಳೆ ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಒಂದು ಏನು ಜೋಳದ ಇಡ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ತುಂಬ ಜನ ಏನು ಕೇಳ್ತಾರೆ ಅಂದರೆ ನಾವು ಮನೆಯಲ್ಲಿ ಮಾಡುವಂಥ ನಾರ್ಮಲ್ ಉಪ್ಪಿಟ್ಟು, ಅವಲಕ್ಕಿ ಈ ಥರದ್ರಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಥರ ತೋರಿಸಿ ಅಂತ. ಸೊ ಬರೀ ಆ ಥರ ಅವಲಕ್ಕಿ ಉಪ್ಪಿಟ್ಟು ತೊಗೊಂಡ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ತುಂಬಾ ಕಷ್ಟ, ಆಗೋದಿಲ್ಲ ಅಂತಲೇ ಹೇಳ್ಬೋದು. ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು, ಬಟ್ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನಾವು ತೊಗೊಳ್ಳೋವಂಥ ಫುಡಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು. ಸೊ ಪ್ರೋಟೀನ್ ರಿಚ್ ಆಗಿರೋಂಥ ಫುಡ್ನ ತೊಗೋಬೇಕು. ಸೊ ಆ ಥರ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ತ್ಗೂ ಒಳ್ಳೆಯದು, ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಒಳ್ಳೆಯದು. ಅದ್ರ ಜೊತೆಗೆ ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು, ಬಾಡಿ ಫ್ಯಾಟ್ ಇರುತ್ತೆ ಆ್ಯಂಡ್ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತೆ, ಓವರ್ ವೆಯ್ಟ್ ಇರ್ತಾರೆ ಅಂಥವ್ರಿಗೆಲ್ಲನೂ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಅದೇನು ಅಂತಂದರೆ ಸೋಯಾ ಚಂಕ್ಸ್ ಅವಲಕ್ಕಿ. ಸೊ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ನಾನು ಮೊದಲೇ ಒಂದು ಕಪ್ಪಷ್ಟು ಸೋಯಾ ಚಂಕ್ಸ್ನ ಒಂದು 15 ನಿಮಿಷ ಬಿಸಿನೀರಲ್ಲಿ ಚೆನ್ನಾಗಿ ಒಂದು ಅದನ್ನ ಕುದಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು 2 ಸಲ ಚೆನ್ನಾಗಿ 2-3 ಸಲ ವಾಸನೆ ಹೋಗೋವರೆಗೂ ತೊಳೆದ್ಬಿಟ್ಟು ನಾನು ತೋರಿಸಿದ್ನಲ್ಲ ಸ್ವಲ್ಪ ನೀರು ಇಲ್ಲದೆ ಥರ ಚೆನ್ನಾಗಿ ಇಂದ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತುರಿ ತುರಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಸೋಯಾ ಚಂಕ್ಸ್ನ. ಈಗೇನು ಮಾಡಬೇಕು ಅಂದರೆ ನಾವು ನಾರ್ಮಲಾಗಿ ಯಾವ ರೀತಿಯಾಗಿ ಅವಲಕ್ಕಿ ಮಾಡ್ತೀವಲ್ಲ ಒಂದು 2-3 ಟೇಬಲ್ಸ್ಪೂನಷ್ಟು ಇಲ್ಲಿ ನಾನು ಇಬ್ಬರಿಗೆ ಕ್ವಾಂಟಿಟಿ ಮಾಡ್ತಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ದೊಡ್ಡ ಈರುಳ್ಳಿ ಆ್ಯಂಡ್ 2 ಹಸಿಮೆಣಸಿನ್ಕಾಯಿ ಇವೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ. ನೆಕ್ಸ್ಟ್ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವು ಈ ಏನು ನಾನು ಸೋಯಾ ಚಂಕ್ಸಿಂದು ಅವಲಕ್ಕಿ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಬೇಕಿದ್ರೆ ನಿಮಗೆ ಯಾವುದೇ ಥರದ ವೆಜಿಟೇಬಲ್ಸ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು. ಸೊ ಪಾಲಕ್ ಸೊಪ್ಪು ಯಾವುದೇ ಥರದ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಫೈಬರ್ ಸಿಗುತ್ತೆ. ಸೊ ಫೈಬರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾರಿನಾಂಶ ಇರುವಂಥ ಫುಡ್ಗಳನ್ನ ತೊಗೋಬೇಕು. ಸೊ ಅರ್ಥ ಆಯ್ತಲ್ಲ, ಪ್ರೋಟೀನ್ ಮತ್ತು ಫೈಬರ್ ತುಂಬಾ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲಿ. ಈಗೇನು ಮಾಡಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಸೋಯಾ ಚಂಕ್ಸ್ ಏನಿದಾವಲ್ಲ ಅದನ್ನು ಆ್ಯಡ್ ಮಾಡಿ ಒಂದು 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಹಾಕ್ಬಿಟ್ಟು, ಜಸ್ಟ್ ಜಾಸ್ತಿನೂ ಹಾಕಿಲ್ಲ, ಒಂದು 2 ಇಡಿಯಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈಗೇನು ಮಾಡಬೇಕು ಅಂದರೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ನಿಮಗೆ ಬೇಕಿದ್ರೆ ಹಸಿ ಕೊಬ್ಬರಿ ತುರಿ ಇದ್ರೂ ಹಾಕ್ಕೊಳ್ಳಿ. ಈ ಥರ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಉದುರು ಉದುರು ಆಗಿನೂ ಬಂದಿದೆ ಅವಲಕ್ಕಿ, ಹೌದಪ್ಪ ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿದೆ ಅಂತಲೂ ಏನೂ ಇಲ್ಲ.
ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್ ಹಾಕಿರೋದ್ರಿಂದ ಹೈ ಪ್ರೋಟೀನ್, ಸೋಯಾ ಚಂಕ್ಸಲ್ಲಿ ನಮಗೆ ತುಂಬಾ ಪ್ರೋಟೀನ್ ಸಿಗುತ್ತೆ. ವೆಜಿಟೇರಿಯನ್ಸ್ ಡೆಫಿನೆಟ್ಲಿ ಸೋಯಾ ಚಂಕ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡ್ರೆ ನಿಮಗೆ ಫೇವ್ರೆಟ್ ಸೋಯಾ ಚಂಕ್ಸ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ನೆನಪಿಟ್ಕೊಳ್ಳಿ, ಯಾರೆಲ್ಲ ಥೈರಾಯ್ಡ್ ಇಶ್ಯೂಸ್ ಇತ್ತು ಅಂತಂದರೆ ಅಂಥವರು ಸೋಯಾ ಚಂಕ್ಸ್, ಸೋಯಾ ಬೀನ್ಸ್ ಅಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದ್ರ ಬದಲಾಗಿ ಆಲ್ಟರ್ನೇಟ್ ಆಗಿ ನೀವು ಇದಕ್ಕೆ ಕಡಲೆಕಾಳು ಅಂತ ಹೇಳ್ತೀವಲ್ಲ, ನೆನೆಸಿಟ್ಕೊಂಡು ಕುದಿಸ್ಕೊಂಡಿರುವಂಥ ಕಡಲೆಕಾಳು ಮತ್ತು ಕಾಬೂಲ್ ಚನ್ನ ಅಂಥವನ್ನ ಆ್ಯಡ್ ಮಾಡಿಕೊಂಡು ಅವಲಕ್ಕಿನ ಮಾಡ್ಕೋಬೋದು. ಸೊ ಇವೆರಡು ರೆಸಿಪಿ ತುಂಬಾ ಎಫೆಕ್ಟಿವ್ ಆಗಿದ್ದಾವೆ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.